ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ರಮ್ಯಾ ಕೋಟಿನಾಡು ಚಿತ್ರದುರ್ಗದಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದೆ ಅಂತ ಹಾಗೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿ ಓರ್ವ ಮೃತಪಟ್ಟಿರುವ ಘಟನೆ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕೈಮರಾಬಳಿ ನಡೆದಿದೆ ಸದ್ಯ ಹಾವೇರಿ ಜಿಲ್ಲೆ ಬ್ಯಾಡಗಿ ಮೂಲದ ಶಿವಪಾದಯ್ಯ ಮೃತ ದುರ್ದೈವಿಯಾಗಿತ್ತು ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ ಈ ಪರಿಣಾಮ ಕಾರಿನಲ್ಲಿ ಇದ್ದಂತಹ ಒಬ್ಬರು ಮೃತಪಟ್ಟಿದ್ದು ಇಬ್ಬರಿಗೆ ಗಾಯಗಳಾಗಿವೆ ಗಾಯಾಳನ್ನ ಚಳ್ಳಕೆರೆ ತಾಲೂಕು ಆಸ್ಪತ್ರೆ के दाखलिसि चिकित्सेना कोडिसलागता इदे चळ्ळकेरे पोलीस ठाणा व्याप्तियल्लि प्रकरण नडेदिद्दु घटने भीकरतिगे कारु नच्चुगुच्चागिदे ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಅಧಿಕೃತ ಚರ್ಚೆ ನಡೆದಿಲ್ಲ ಅಂತ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ ತುಮಕೂರು ತಾಲೂಕು ಹೆಗ್ಗೆರೆಯಲ್ಲಿ ಮಾತನಾಡಿದ ಅವರು ಶ್ರೀನಿವಾಸ್ ಸೇರ್ಪಡೆಗೆ ಒಲವು ತೋರಿದರೆ ನಮ್ಮ ಹೈಕಮಾಂಡ್ ನಿರ್ಧರಿಸಲಿದೆ ನಮ್ಮ ಅಭಿಪ್ರಾಯ ಕೇಳಿದರೆ ನಮ್ಮ ಜಿಲ್ಲೆಯ ಹಿತದೃಷ್ಟಿಯಿಂದ ಚರ್ಚಿಸಿ ನಿರ್ಧರಿಸುತ್ತೇವೆ ಅಂತ ತಿಳಿಸಿದ್ದಾರೆ ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ವಿಲೀನದ ಬಗ್ಗೆ ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಈ ಬಗ್ಗೆ ಜೆಡಿಎಸ್ ಮುಖಂಡರೇ ಹೇಳಬೇಕು ರಾಜಕಾರಣದಲ್ಲಿ ಒಂದು ಹಂತದಲ್ಲಿದ್ದೇವೆ ನಾವು ಮಾತನಾಡುವಾಗ ಸಂಯಮ ಎಚ್ಚರಿಕೆಯಿಂದ ಮಾತನಾಡಬೇಕು ನಾವು ಮನರಂಜನೆ ನೀಡುವ ವ್ಯಕ್ತಿಗಳಲ್ಲ ಅಂತ ಸಿದ್ದರಾಮಯ್ಯ ಅವರ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು ಇದೇ ವೇಳೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಲೋಕಾಭಿರಾಮವಾಗಿ ಮಾತನಾಡಿದ ಮಾತನ್ನು ರಾಜ್ಯಾದ್ಯಂತ ಚರ್ಚಿಸುವ ಅಗತ್ಯ ಇಲ್ಲ ಒಬ್ಬ ಅಭ್ಯರ್ಥಿಯನ್ನು ಯಾರೋ ಒಬ್ಬರು ಸೋಲಿಸಲು ಅಥವಾ ಗೆಲ್ಲಿಸಲು ಸಾಧ್ಯವಿಲ್ಲ ನಾನು 2013 ರ ಚುನಾವಣೆಯಲ್ಲಿ ಸೋತ ವಿಷಯವನ್ನ ನಾನು ಮತ್ತೆ ಗೆದ್ದು ಶಾಸಕನಾದರೂ ಬಿಟ್ಟಿಲ್ಲ ಇದರಲ್ಲಿ ರಾಜಕೀಯ ಹೊರತಾಗಿ ಮತ್ತೇನೂ ಇಲ್ಲ ಅಂತ ಪ್ರತಿಕ್ರಿಯಿಸಿದರು ಇದೇ ವೇಳೆ ಎತ್ತಿನಹೊಳೆ ನೀರಾವರಿ ಯೋಜನೆಯಲ್ಲಿ ಮುಳುಗಡೆಯಾಗುವ ಹಳ್ಳಿಗಳ ನಿರಾಶ್ರಿತರ ಪುನರ್ವಸತಿ ಕಲ್ಪಿಸುವವರೆಗೂ ಯೋಜನೆಗೆ ತೊಡಕು ಮುಂದುವರಿಯಲಿದೆ ಈ ಬಗ್ಗೆ ಸರ್ಕಾರ ಕೂಡಲೇ ಗಮನವನ್ನ ಹರಿಸಬೇಕು ಅಂತ ಹೇಳಿದರು ಏನು ಅಧಿಕಾರ ವಿಕೇಂದ್ರೀಕರಣದ ಪರಿಕಲ್ಪನೆ ಇತ್ತು ಅದರ ಹಿನ್ನೆಲೆಯಲ್ಲಿ ಬಹಳ ಪ್ರಾಮುಖ್ಯ ಅಂತ ಹೇಳಿ ಅನಿಸುತ್ತೆ ಯಾಕೆಂದ್ರೆ ಕೆಳ ಹಂತದ ಚುನಾವಣೆ ಪ್ರತಿಯೊಂದು ಗ್ರಾಮದಲ್ಲಿ ನಡೆಯತಕ್ಕಂತ ಈ ಚುನಾವಣೆ ಗ್ರಾಮದ ಕಾರ್ಯಭಾರವನ್ನ ಕೆಲಸ ಕಾರ್ಯಗಳನ್ನ ಆಡಳಿತವನ್ನ ಮಾಡ್ಕೊಳ್ಳೋದಿಕ್ಕೆ ಅವರಿಗೆ ಅಧಿಕಾರವನ್ನ ಕೊಡತಕ್ಕಂತ ಚುನಾವಣೆ ಇದು ಅದರಿಂದ ಈ ವ್ಯವಸ್ಥೆಯಲ್ಲಿ ಬಹಳ ಪ್ರಾಮುಖ್ಯ ಅನ್ಸುತ್ತೆ ಗುಜರಿ ಸಾಮಗ್ರಿ ತುಂಬಿದ ಗೋಡೌನ್ಗೆ ಆಕಸ್ಮಿಕ ಬೆಂಕಿ ತಗುಲಿದ ಪರಿಣಾಮ ಅಪಾರ ಪ್ರಮಾಣ ನಷ್ಟವಾಗಿರುವಂತಹ ಘಟನೆ ತುಮಕೂರು ಹೊರವಲಯದ ಕ್ಯಾತಸಂದ್ರ ಟೋಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಬಳಿ ನಡೆದಿದೆ ಸದ್ಯ ಇದು ಮನ್ಸೂರ್ ಎಂಬುವವರಿಗೆ ಸೇರಿದ ಗೋಡೌನ್ ಆಗಿದೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ